ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ, ಬಹಳಷ್ಟು ಜನ ಕೇಳ್ತಾ ಇದ್ರು, ಅವರಿಗೆ ತುಂಬಾ ಏರ್ ಫಾಲ್ ಆಗ್ತಾಯಿದೆ ಮತ್ತು ಏರ್ ಗ್ರೋತ್ ಆಗ್ತಾ ಇಲ್ಲ, ಮುಂದೆ ಕೂದಲು ಉದುರೋಗಿದೆ, ಈ ರೀತಿಯಾದ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ನಾನು ಹೋಮ್ ರೆಮಿಡೀಸ್ ತಿಳಿಸಿದ್ದೇನೆ, ಆದರೆ ಇವತ್ತಿನ್ನೂ ಸುಲಭವಾಗಿರೋಂಥ ತುಂಬಾ ಎಫೆಕ್ಟಿವ್ ಆಗಿರೋಂಥ ರೆಮಿಡಿನ ತಿಳಿಸ್ತಾ ಇದ್ದೀನಿ. ಇದನ್ನು ನಾವು ಬಳಸೋದ್ರಿಂದ ನಮ್ಮ ಕೂದಲು ತುಂಬಾ ಸ್ಮೂತ್ ಆಗುತ್ತೆ, ತುಂಬ ಲಾಂಗ್ ಆಗಿ ಗ್ರೋತ್ ಆಗುತ್ತೆ. ಅದು ತುಂಬ ಸುಲಭವಾಗಿ ಸಿಗೋಂಥ ವಸ್ತುನ ಬಳಸ್ಕೊಂಡು ನಾವು ತಯಾರಿಸೋಂಥದ್ದಾಗಿದೆ. ಇದನ್ನು ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೆ ಯಾರು ಬೇಕಾದರೂ ಬಳಸ್ಬೋದು. ಇದನ್ನು ಬಳಸೋದ್ರಿಂದ ನಮ್ಮ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಏರ್ ಗ್ರೋತ್ ತುಂಬ ಚೆನ್ನಾಗಿ, ಶೈನಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೇಯ್ನಾಗಿ ಇದಕ್ಕೆ ನಾವಿಲ್ಲಿ ತೊಗೊಳ್ಳೋದು ಬೂದ್ ಕುಂಬಳಕಾಯಿ ತೊಗೊಳ್ತೀವಿ. ಬೂದ್ ಕುಂಬಳಕಾಯಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಡಿ ಈಟ್ನ ರೆಡ್ಯೂಸ್ ಮಾಡುತ್ತೆ. ನಮ್ಮ ತಲೆಯಿಂದ ಹಿಡಿದು ಕಾಲ್ವರೆಗೆ ಬೇಕಿರೋಂಥ ಎಲ್ಲ ಪೋಷಕಾಂಶಗಳನ್ನ ಈ ಬೂದ್ ಕುಂಬಳಕಾಯಿ ಒದಗಿಸುತ್ತೆ. ಸೊ ಊಟದಲ್ಲಿ ತುಂಬಾ ಬೂದ್ ಕುಂಬಳಕಾಯಿ ಸೇವನೆ ಮಾಡಿ ಅಂತ ಹೇಳ್ತಾರೆ. ವೆಯ್ಟ್ ಲಾಸಿಗಿರ್ಬೋದು, ಇಲ್ಲಾಂತಂದರೆ ಸ್ಕಿನ್ ಗ್ಲೋಯಿಂಗ್ ಇರ್ಬೋದು, ಬಾಡಿಯಲ್ಲಿರೋಂಥ ಟಾಕ್ಸಿನ್ಸ್ನ ರಿಮೂವ್ ಮಾಡಲಿಕ್ಕಿರ್ಬೋದು, ಬಹಳಷ್ಟು ಕಾರ್ಯಗಳಿಗೆ ನಾವು ಈ ಬೂದುಗುಂಬಳನ ಯೂಸ್ ಮಾಡ್ತೀವಿ. ಅದೇ ಈ ಬೂದುಗುಂಬಳನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಹೇಗೆ ಏರ್ ಫಾಲ್ನ ಕಂಟ್ರೋಲ್ ಮಾಡೋದು, ಜೊತೆಗೆ ಏರ್ ಗ್ರೋತ್ ಆಗಲಿಕ್ಕೆ ಹೇಗೆ ಇದು ಸಹಾಯ ಮಾಡುತ್ತೆ ಅನ್ನೋ ಎಲ್ಲದ್ರ ಬಗ್ಗೆ ಇವತ್ತು ನಾವು ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ. ಇದನ್ನು ವಾರದಲ್ಲಿ ಎಷ್ಟು ದಿನ ಬಳಸಬೇಕು ಮತ್ತು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ. ಮೇಯ್ನಾಗಿ ಕೂದಲು ಉದುರಂಥ ಸಮಸ್ಯೆ ಡೆಲಿವರಿ ಆದ ನಂತರ ಕಾಣಿಸ್ಕೋಬೋದು, ಇಲ್ಲ ಅಂತ ಅಂದರೆ ವಾಟರ್ ಚೇಂಜಿಂದನೂ ಕೂಡ ಆಗುತ್ತೆ. ಈಗಂತೂ ಎಲೆಕ್ಟ್ರಿಕ್ ಕಾಯಿಲ್ಗಳನ್ನ ಬಳಸೋದ್ರಿಂದ ಕೂಡ ತುಂಬಾ ಏರ್ ಫಾಲ್ ಆಗ್ತಾ ಇರುತ್ತೆ. ಇಂಥ ಸಮಸ್ಯೆಯಿಂದ ಎಲ್ಲ ಬಳಲ್ತಾ ಇರೋರು ಈ ಮನೆಮದ್ದನ್ನ ಟ್ರೈ ಮಾಡ್ಬೋದು, ತುಂಬ ಎಫೆಕ್ಟಿವ್ ಆಗಿ ನಿಮಗೆ ಸಿಗುತ್ತೆ ರಿಸಲ್ಟು. ಸೊ ಇದನ್ನು ನೋಡೋಕ್ಕೂ ಮುಂಚೆ ನೀವು ಯಾರಾದರೂ ಇನ್ನೂ ಹೊಸಬ್ರಾಗಿದ್ದರೆ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ಬರುತ್ತೆ. ಇಲ್ಲಿ ನಾನಿಲ್ಲಿ ಬೌಲಲ್ಲಿ ಆಲಿವ್ ಆಯಿಲ್ನ ತೊಗೊಂಡಿದ್ದೀನಿ. ನೀವು ನಿಮ್ಮ ಏರ್ ಲೆಂತ್ ಎಷ್ಟಿರುತ್ತಲ್ವ ಅದನ್ನು ನೋಡಿಕೊಂಡು ಆಯಿಲ್ನ ತಗೊಳ್ಳಿ. ಆಲಿವ್ ಆಯಿಲು ನಮ್ಮ ಏರ್ ಗ್ರೋತಿಗೆ ತುಂಬಾ ಸಹಾಯ ಮಾಡುತ್ತೆ. ಇದು ತುಂಬಾ ವಿಟಮಿನ್ ಮತ್ತು ಪ್ರೋಟೀನ್ ರಿಚ್ ಆಗಿರೋಂಥ ಆಯಿಲ್ ಆಗಿದೆ. ಇದನ್ನ ಅಡುಗೆಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಅದೇ ರೀತಿ ಇದು ತುಂಬಾ ಸುಲಭವಾಗಿ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ. ನೆಕ್ಸ್ಟ್ ಬಂದು ಬೂದುಗುಂಬಳಕಾಯಿ. ಬೂದುಗುಂಬಳಕಾಯಿ ಹಾಗೆ ಹೇಳಿರಾಗೆ ಇದು ತುಂಬಾ ಪ್ರೋಟೀನ್ ರಿಚ್ ಫುಡ್ ಆಗಿದೆ. ಇದು ನಮಗೆ ಬೇಕಿರೋಂಥ ಎಲ್ಲ ರೀತಿಯಾದ ವಿಟಮಿನ್ಸ್ ಎಲ್ಲನೂ ಈ ಬೂದುಗುಂಬಳಕಾಯಿ ಪ್ರೊವೈಡ್ ಮಾಡುತ್ತೆ. ಆಲಿವ್ ಆಯಿಲ್ನ ನೀವು ಸೂಪರ್ ಮಾರ್ಕೆಟ್ಗಳಲ್ಲಿ ಇಲ್ಲ ಆನ್ಲೈನ್ಗಳಲ್ಲಿ ತುಂಬಾ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ನಾನಿಲ್ಲಿ ಒಂದು ಬೌಲಲ್ಲಿ ಆಲಿವ್ ಆಯಿಲ್ ತೊಗೊಂಡಿದ್ದೀನಿ ಮತ್ತು ಒಂದು ಪೀಸಷ್ಟು ಕುಂಬಳಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ನೆಕ್ಸ್ಟ್ ಒಂದು ಇಂಗ್ರೀಡಿಯೆಂಟ್ನ ಸೇರಿಸಬೇಕು, ಅದು ಬಂದು ವಿಟಮಿನ್ ಇ ಕ್ಯಾಪ್ಸೂಲ್. ಮೊದಲನೇದಾಗಿ ಬೌಲಲ್ಲಿ ತೊಗೊಂಡಿರೋಂಥ ಆಲಿವ್ ಆಯಿಲ್ ಏನಿದೆ ಇದಕ್ಕೆ ನಾವು ಈ ಕುಂಬಳಕಾಯಿ ಏನಿರುತ್ತೆ ಇದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಇದ್ರದ್ದು ರಸ ತಗೊಂಡು ಆಲಿವ್ ಆಯಿಲ್ಗೆ ಸೇರಿಸ್ಕೊಂಡು ಅದಕ್ಕೆ 2 ರಿಂದ 3 ವಿಟಮಿನ್ ಇ ಕ್ಯಾಪ್ಸೂಲ್ನ ಸೇರಿಸ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜಲ್ನ ಸೇರಿಸಬೇಕಿರುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ ನಮಗೆ ಏರ್ ಗ್ರೋತಿಗೆ ಮತ್ತು ಏರ್ ಗ್ಲೋ ಬರಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದು ನಾವು ಫೇಸಿಗಷ್ಟೇ ಅಲ್ಲ, ತಲೆ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಏರ್ ಸಮಸ್ಯೆಗಳಿಗೆ, ಡ್ಯಾಂಡ್ರಫ್ ಇರ್ಬೋದು ಇಲ್ಲಾಂದರೆ ಸ್ಪ್ಲಿಟನ್ಸ್ಗೆಲ್ಲನೂ ತುಂಬ ಫಾಸ್ಟಾಗಿ ಇದು ಸೊಲ್ಯೂಷನ್ ಕೊಡುತ್ತೆ. ಸೊ ಲಾಸ್ಟಲ್ಲಿ ಅಲೋವೆರಾ ಜೆಲ್ 1 ಟೇಬಲ್ ಸ್ಪೂನ್ ತೊಗೊಂಡು ಅದನ್ನು ಕೂಡ ಈ ಆಲಿವ್ ಆಯಿಲ್ ಜೊತೆ ಏನು ಬೂದುಗುಂಬಳಕಾಯಿ ರಸ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ನ ಸೇರಿಸಿರ್ತೀವಲ್ವ ಅದಕ್ಕೆ ಆಲೋವೆರಾ ಜಲ್ ಕೂಡ ಸೇರಿಸಿ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೀವು ಇದನ್ನು ನಿಮ್ಮ ಕೂದಲಿಗೆ ಪಾರ್ಟ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಆಗೋ ಥರ ಬುಡದಿಂದ ವರೆಗೆ ಎಲ್ಲ ಚೆನ್ನಾಗಿ ಹಚ್ಚಬೇಕು. ಈ ರೀತಿಯಾಗಿ ನೀಟಾಗಿ ಹಚ್ಚಿಬಿಟ್ಟು ಒಂದು ಹೆಡ್ ಕ್ಯಾಪ್ ಹಾಕ್ಬಿಟ್ಟು ಒಂದು 2 hours ಹಾಗೆ ರೆಸ್ಟ್ ಮಾಡಿ. 2 hours ರೆಸ್ಟ್ ಮಾಡಿದ್ಮೇಲೆ ನಿಮ್ದು ಯಾವುದು ಮೈಲ್ಡ್ ಶ್ಯಾಂಪು ಇರುತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ಹೆಡ್ ಬಾತ್ ಮಾಡಿ. ಈ ರೀತಿಯಾಗಿ ನೀವು ವೀಕ್ಲಿ 2 times ಮಾಡ್ತಾ ಬರಬೇಕು. ವೀಕ್ಲಿ 2 times ಮಾಡೋದ್ರಿಂದ ತುಂಬ ಫಾಸ್ಟಾಗಿ ನಿಮಗೆ ಎಫೆಕ್ಟಿವ್ ಆಗಿರೋಂಥ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಇದನ್ನು ಚಿಕ್ಕ ಮಕ್ಕಳು ಕೂಡ ಅಪ್ಲೈ ಮಾಡ್ಬೋದು. ಒಂದೊಂದು ಮಕ್ಕಳಿಗೆ ಏರ್ ಗ್ರೋತ್ ತುಂಬಾ ಕಮ್ಮಿ ಇರುತ್ತಲ್ವ, ಅಂಥ ಮಕ್ಕಳಿಗೆ ಕೂಡ ಅಪ್ಲೈ ಮಾಡೋದ್ರಿಂದ ತುಂಬ ಫಾಸ್ಟಾಗಿ ಏರ್ ಗ್ರೋತ್ ಆಗುತ್ತೆ. ಜೊತೆಗೆ ಮೆನ್ಸ್ ಕೂಡ ಯೂಸ್ ಮಾಡ್ಬೋದು. ಯಾರಿಗೆ ಏರ್ ಗ್ರೋತ್ ತುಂಬ ಕಮ್ಮಿ ಇರುತ್ತೆ, ಏರ್ ಫಾಲ್ ಆಗ್ತಿರುತ್ತೆ ಅಲ್ವಾ, ಅವ್ರು ಕೂಡ ಅಷ್ಟೇ ಇದನ್ನು ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿಯಾದ ಸಮಸ್ಯೆ ಆಗಲ್ಲ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ, ಯಾಕಂದರೆ ಇದು ನ್ಯಾಚುರಲ್ ಆಗಿರೋದ್ರಿಂದ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಹೆಚ್ಚೆಚ್ಚಿನ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.